ಕಡಿಯಾಳಿ ಮಹಿಷ ಮರ್ದಿನಿ ದೇವಸ್ಥಾನ ಇದಿರೋದು ನಮ್ಮ ಉಡುಪಿಯಲ್ಲಿ. ಉಡುಪಿಯಿಂದ ಆಲ್ಮೋಸ್ಟ್ 1 to 1.5 ಕಿಲೋಮೀಟರ್ಸ್ ದೂರದಲ್ಲಿದೆ. ಈ ದೇವಸ್ಥಾನ ಬಂದು 1200 ಇಯರ್ಸ್ ಓಲ್ಡ್. ಸೊ ಈ 1200 ಇಯರ್ಸ್ ಓಲ್ಡ್ ಟೆಂಪಲ್ ಇವಾಗ ರಿನೋವೇಷನ್ ಆಗ್ತಾ ಇದೆ. ಇದು ನಮ್ಮ ತುಳುನಾಡಿನ ಅತ್ಯಂತ ಪುರಾತನ ದೇವಸ್ಥಾನ ಅಂತ ಹೇಳಿದರೆ ತಪ್ಪಾಗಲ್ಲ. ಈ ದೇವಸ್ಥಾನಕ್ಕೊಂದು ಹಿಸ್ಟ್ರಿ ಇದೆ. ಏನು ಅಂತ ಅಂದರೆ, ನಮ್ಮ ತುಳುನಾಡನ್ನು ರಾಮಭೋಜ ಅಂತ ಒಬ್ಬ ರೂಲ್ ಮಾಡ್ತಿದ್ದ. ಸೊ ಅವನು ಸಂತಾನ ಪ್ರಾಪ್ತಿಗಾಗಿ ಪುತ್ರಕಾಮೇಷ್ಟಿ ಯಾಗ ಅಂತ ಮಾಡ್ತಾನೆ. ಯಾಗ ಮಾಡಬೇಕಾದ್ರೆ ಯಾಗ ಭೂಮಿಯನ್ನು ಅಗೆಯುವಾಗ ಒಂದು ಸರ್ಪ ಸಿಕ್ಕಿ ಬಿದ್ದು ಸತ್ತೋಗುತ್ತೆ. ಸೊ ಅದರ ಪ್ರಾಯಶ್ಚಿತ್ತಕ್ಕೆ ಅಂತ ಅನಂತೇಶ್ವರದಲ್ಲಿ ಶಿವ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ, ಅನಂತೇಶ್ವರ ದೇವಸ್ಥಾನ. ಸೊ ಈ ಅನಂತೇಶ್ವರ ದೇವಸ್ಥಾನದ ಸುತ್ತ 4 ದಿಕ್ಕುಗಳಲ್ಲಿ 4 ದುರ್ಗಿಯರ ದೇವಸ್ಥಾನವನ್ನು ನಿರ್ಮಿಸ್ತಾನೆ. ಅದರಲ್ಲಿ ಒಂದು ನಮ್ಮ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನ. ಸೊ ಇವಾಗ ಇದು ಕಂಪ್ಲೀಟಾಗಿ ರಿನೋವೇಷನ್ ಆಗ್ತಾ ಇದೆ. ರಿನೋವೇಷನ್ ವರ್ಕ್ ಇನ್ನೂ ನಡೀತಾ ಇದೆ. June 1st to 10th ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಇಲ್ಲಿ ವುಡ್ ಕಾವಿಂಗ್ಸನ್ನು ನೋಡ್ತಾ ಇರ್ಬೋದು. ದೇವಸ್ಥಾನದ ಎಂಟ್ರೆನ್ಸಲ್ಲಿ ಈ ರೀತಿಯಾಗಿ ಕಾವಿಂಗ್ಸ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಕಾವ್ ಮಾಡಿದ್ದಾರೆ. ವುಡ್ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ವಿಶೇಷ ಏನಂದರೆ, ಫ್ರಂಟಲ್ಲಿ ದೇವಸ್ಥಾನದ ಫ್ರಂಟ್ ಸೈಡಲ್ಲಿ ಈ ರೀತಿ ರೊಟೇಟಿಂಗ್ ಮರದ್ದು ಕಾವಿಂಗ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ನಮ್ಮ ಕರ್ನಾಟಕದಲ್ಲೇ ಫಸ್ಟ್ ಇಂಥದ್ದೊಂದು ಡಿಸೈನ್ ಮಾಡಿರೋದು.